ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಹೊಸ ಹೊಸ ನ್ಯೂಸ್ ಅಪ್ಡೇಟ್ಸ್ ಗಾಗಿ ಈ ಕೂಡಲೇ ನಮ್ಮ ಸಾಕ್ಷಿ ಟಿವಿನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡುವುದರ ಮೂಲಕ ನಮ್ಮ ಚಾನೆಲ್ ಗೆ ಚೆನ್ನಾಗಿ ಬಿಬಿಎಂಪಿ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ವಾಣಿಜ್ಯ ಸಂಕೀರ್ಣ ಹಾಗೂ ಕುಡಿಯುವ ನೀರಿನ ಪ್ಲಾಂಟ್ ಉದ್ಘಾಟನಾ ಸಮಾರಂಭ ನಡೆಯಿತು. ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರ ಸಚಿವರಾದ ಡಿವಿ ಸದಾನಂದ ಗೌಡ ಆಗಮಿಸಿ ಉದ್ಘಾಟನೆ ಮಾಡಿದರು. ಸ್ಥಳೀಯ ಶಾಸಕರು ಹಾಗೂ ಆಹಾರ ನಾಗರಿಕ ಸರಬರಾಜು ಸಚಿವರಾದ ಕೆ ಗೋಪಾಲಯ್ಯನವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಂತರ ಮಾತನಾಡಿದ ಸದಾನಂದ ಗೌಡರು, ಮಹಾಮಾರಿ ಕೊರೋನಾ ರೋಗದ ಮಧ್ಯೆಯೂ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾರ್ಯಗಳು ಭರದಿಂದ ನಡೆಯುತ್ತಿವೆ. ಅದಕ್ಕೆ ನಿರ್ದೇಶನ ಎಂಬಂತೆ ಇಂದು ನಂದಿನಿ ಲೇಔಟ್ನಲ್ಲಿ ಬಿಬಿಎಂಪಿ ವತಿಯಿಂದ ನೂತನವಾಗಿ ನಿರ್ಮಿಸಲಾಗಿರುವ ವಾಣಿಜ್ಯ ಸಂಕೀರ್ಣ ಕನ್ನಡ ನಿರ್ಮಾಣವಾಗಿದ್ದು ಒಂದೇ ಸೂರಿನಡಿ ಎಲ್ಲ ಕಚೇರಿ ಒಳಗೊಂಡ ಈ ಕಟ್ಟಡ ಸಾರ್ವಜನಿಕರಿಗೆ ಇಂದು ಲೋಕಾರ್ಪಣೆ ಮಾಡಿದ್ದು ತುಂಬಾ ಖುಷಿಯಾಯಿತು. ಹಾಗೆ ಆಹಾರ ನಾಗರಿಕ ಸಚಿವರಾದ ಕೆ ಗೋಪಾಲಯ್ಯ ಅವರು ಮತ್ತು ಪಾಲಿಕೆ ಸಚಿವರಾದ ಕೆವಿ ರಾಜೇಂದ್ರ ಕುಮಾರ್ ಅವರು ಮಾಡುತ್ತಿರುವ ಎಲ್ಲ ಜನಮುಖಿ ಕಾರ್ಯಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ನನ್ನ ಮನೆಯಲ್ಲೇ ಒಂದು ನನ್ನ ಸ್ವಂತ ಕಾರ್ಯಕ್ರಮ ಬೆಳಿಗ್ಗೆ 9 ಗಂಟೆಗೆ ಟಿವಿಗಳು ಸ್ಟಾರ್ಟ್ ಆಗಿದೆ. ಆದ್ರೆ ನಿಮ್ಮ ಗೋಪಾಲಯ್ಯ ಅವರು ಬೆಂಬಿಡದ ಭೂತಾಳದಂತೆ ಬೇಕಾದಂತೆ ಮೊನ್ನೆ ಇದನ್ನು ಬಂದ್ಕೊಂಡು ಇವಾಗ ಬೆಳಿಗ್ಗೆ 5 ನಿಮಿಷ ಮತ್ತು ವಾರ್ಡ್ ನಂಬರ್ 43ರಲ್ಲಿ ಈ ಭಾಗದ ಮಹಾನಗರ ಪಾಲಿಕೆ ಸದಸ್ಯ ರಾಜೇಂದ್ರ ಕುಮಾರ್ ಅವರು, ನಾವು ಮತ್ತು ಕೇಂದ್ರ ಸಚಿವರು ಸೇರಿ ನಿರ್ಮಿಸಿರ್ತಕ್ಕಂಥ ಇಲ್ಲಿ ವಿವಿಧ ಉದ್ದೇಶಕ್ಕೆ ಎಲ್ಲ ಅಧಿಕಾರಿಗಳು ಒಂದೇ ಸೂರಿನಡಿ ಇರಬೇಕು ಅಂತಕ್ಕಂಥ ಒಂದು ಕಟ್ಟಡವನ್ನು, ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿದ್ದಾರೆ. ಸುಮಾರು 20 ಕೋಟಿಗಿಂತ ಹೆಚ್ಚಿನ ಸ್ಟಾರ್ ಮೋಟರ್ ಡ್ರೈವ್ ಕೆಲಸವನ್ನು ನಂದಿನಿ ಬಡಾವಣೆಯಲ್ಲಿ ಇವತ್ತು ಗುದ್ದಲಿ ಪೂಜೆ ಆಗಿದೆ. ಮತ್ತು ನೀರಿನ ಘಟಕ ನಂದಿನಿ ಬಡಾವಣೆಯಲ್ಲಿ ಉದ್ಘಾಟನೆಯಾಗಿದೆ. ಬಹುಶಃ ಕರೋನಾದ ಮಧ್ಯೆಯೂ ಇವತ್ತು ಮಹಾಲಕ್ಷ್ಮಿ ಲೇಔಟ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಕೆಲಸ ನಡೀತಾ ಇರ್ತಕ್ಕಂಥದ್ದು ಏನು ನಮ್ಮ ಜನಕ್ಕೆ ಅನುಕೂಲ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಯಾವ್ಯಾವ ವಾರ್ಡ್ನಲ್ಲಿ ಏನು ಆ ಜನಗಳು ಕೇಳಿದರೆ ಆ ಉದ್ದೇಶಕ್ಕೆ ಇವತ್ತು ಶಾಲೆಗಳು, ಇವತ್ತು ಮಹಾನಗರ ಪಾಲಿಕೆಯಿಂದ ಅತ್ಯುನ್ನತವಾದ ಶಾಲೆಗಳು ಇವತ್ತು ಸರ್ಕಾರದ ವತಿಯಿಂದ ನಿರ್ಮಾಣ ಆಗ್ತವೆ. ಅದೇ ರೀತಿ ಕಾಲೇಜುಗಳು, ಕಾಲೇಜುಗಳು ಈಗಾಗಲೇ ಕೆಲಸ ಮುಗಿದಿದೆ. ಮತ್ತು ಹೆರಿಗೆ ಹಾಸ್ಪಿಟ್ಲ್ಗಳು, ಮತ್ತು ಇವತ್ತು ಇಲ್ಲೇನು ಮಾತಾಡ್ತಾ ಇದ್ದೀವಿ, ಪಕ್ಕದಲ್ಲಿ ಸುಮಾರು 50ರಿಂದ 60 ಬೆಡ್ನ ಒಂದು ಸಾರ್ವಜನಿಕ ಮಹಾನಗರ ಪಾಲಿಕೆಯಿಂದ ಹಾಸ್ಪಿಟ್ಲ್ ಕಟ್ಟಡ, ಸುಮಾರು ಒಂದು 8 ಕೋಟಿ ರೂಪಾಯಿನಲ್ಲಿ ಒಂದು ಈಜುಕೊಳ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಒಂದು ಈಜುಕೊಳಕ್ಕೆ ತಗೊಂಡಿದ್ದೀವಿ. ಎಲ್ಲಿ ಜಾಗ ಇದೆ ಅಂತ ಕಡೆ ಗುರುತಿಸಿ ಸಾರ್ವಜನಿಕ ಅನುಕೂಲವಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ಸಂದರ್ಭದಲ್ಲಿ ಮಹಾಲಕ್ಷ್ಮಿ ಲೇಔಟ್ ಬಿಜೆಪಿ ಮಂಡಳ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ, ಮಾಜಿ ಶಾಸಕ ನರೇಂದ್ರ ಬಾಬು, ಬಿಬಿಎಂಪಿ ಮಾಜಿ ಉಪ ಮಹಾಪೌರರಾದ ಎಸ್ ಹರೀಶ್, ಪಾಲಿಕೆ ಸದಸ್ಯರಾದ ಕೆವಿ ರಾಜೇಂದ್ರ ಕುಮಾರ್, ಮಹಾದೇವ ಬೆಂಗಳೂರು ಮತ್ತು ಉತ್ತರ ಬಿಜೆಪಿ ಜಿಲ್ಲಾ ಉಪಾಧ್ಯಕ್ಷರಾದ ಎನ್ ಜಯರಾಮ್ ಸೇರಿದಂತೆ ಹಲವು ಮುಖಂಡರು, ಬಿಬಿಎಂಪಿ ಅಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.